ಮನೆಯೊಂದರಲ್ಲಿ ಅನಧಿಕೃತವಾಗಿ ದೊಡ್ಡ ಪ್ರಮಾಣದಲ್ಲಿ ಕಳಭಟ್ಟಿ ಸಾರಾಯಿ ಸಂಗ್ರಹಿಸಿ ಇಟ್ಟಿದ್ದಾರೆಂಬ ಖಚಿತ ಮಾಹಿತಿ ಮೇರೆಗೆ ಶನಿವಾರ ಬೆಳಗ್ಗೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಮದ್ಯ ವಶಪಡಿಸಿಕೊಂಡಿರುವುದಾಗಿ ಚುಕ್ಕೋಡಿ ಉಪವಿಭಾಗ ಅಬಕಾರಿ ನಿರೀಕ್ಷಕರು ಐಸಿಬಿ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ರಬ್ಬರ್ ಟ್ಯೂಬ್ಗಳಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡಿದ್ದ ಎರಡ್ನೂರ ನಲವತ್ತು ಕಳ್ಳಭಟ್ಟಿ ಸಾರಾಯಿ ವಿವಿಧ ನಮೂನೆಯ ಒಟ್ಟು ತೊಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ತು ಲೀಟರ್ ಮದ್ಯ ನಾಲ್ಕು ಸಾವಿರದ ಒಂಬತ್ತು ಐವತ್ತು ಲೀಟರ್ ಬೀರ್ ವಶಪಡಿಸಿಕೊಂಡಿದ್ದು ಯಮಕನಮರಡಿ ಗ್ರಾಮದ ಈರಪ್ಪ ಯಲ್ಲಪ್ಪ ಗೊರವ್ ಎಂಬ ಆರೋಪಿಯನ್ನು ಚುಕ್ಕೋಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇನ್ನೊಬ್ಬ ಆರೋಪಿ ಪ್ರಕಾಶ್ ಬಸಪ್ಪ ಬರಗಾಲಿ ತಲೆಮರೆಸಿಕೊಂಡಿದ್ದಾನೆ ಕಳೆದ ಹಲವಾರು ದಿನಗಳಿಂದ ಯಮಕನಮರಡಿ ಗ್ರಾಮದ ಹೊರವಲಯದಲ್ಲಿರುವ ಮನೆಯೊಂದರಲ್ಲಿ ಸಾರಾಯಿ ಅನಧಿಕೃತ ದಂಧೆ ನಡೆಯುತ್ತಿದ್ದು ಬೆಳಗಾವಿಯ ಹಲ್ಯಾನೂರು ಗ್ರಾಮದಿಂದ ಸಾರಾಯಿಯನ್ನು ಇಲ್ಲಿ ತರಲಾಗಿತ್ತೆಂದು ಹೇಳಲಾಗಿದೆ ಪ್ರಕರಣ ಚುಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ